ಒಬ್ಬ ರೈತ ಹಿಂಗೆ ಒಂದು ಕಾಳು ಹಾಕಿ 100 ಕಾಳು ಒಂದು ಫಸಲಿಂದ ತೆಗಿತಾನೆ ಅಂದರೆ ಒಂದು ಪೈರಿಂದ ತೆಗಿತಾನೆ, ನಾನು 1 ರೂಪಾಯಿಕ್ಕೆ 100 ರೂಪಾಯಿ ತೆಗಿಯೋಕ್ಕೆ ಬಂದಿರೋದು ಸರ್. ಓಕೆ, ಹೆಂಗೆ ಮಾಡಿದ್ರಿ ದುಡ್ಡು ನೀವು? ಈಗ ನೀವು 4 ಸಿನಿಮಾಗಳು ಹೇಳಿದ್ರಲ್ಲ, ಇಲ್ಲಿ ಇದು ಬಂದಾಗ ಇದನ್ನು ತೊಗೊಂಡೆ, ಇದು ಬಂದಾಗ ತೆಗೆದು ತೊಗೊಂಡೆ ಅಂತೇಳಿ, ಯಾವುದು ಲಾಸ್ ಮಾಡ್ಕೊಂಡಿಲ್ಲ ನೀವು ಹಂಗಾದ್ರೆ? ಇಲ್ಲ ಸರ್, ಯಾವುದು ಲಾಸ್ ಮಾಡಿಲ್ಲ. ನೀವು ಹೀರೋ ಆಗ್ಬೇಕು ಅನ್ಕೊಂಡಿದ್ದೀರಿ ಯಾವಾಗಾದ್ರೂ ಅನ್ಕೊಂಡಿದ್ರೆ? ಇಲ್ಲ ಸರ್. ಚಿಕ್ಕಣ್ಣನ ಯಾಕೆ ಹೀರೋ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಅದು ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು, ನಾವು ಡೆಡಿಕೇಶನ್ ನಮ್ದು ಹಂಗೆ ಇರುತ್ತೆ, ಖರ್ಚು ಹಂಗೆ ಇರುತ್ತೆ ಅನ್ನೋದೊಂದು ಅಟ್ ಲೀಸ್ಟ್ ಒಂದು 50%, ಒಂದು 30% ನೋಡಲಿ ಸರ್ ಸಾಕು. ಕರೆಕ್ಟ್, ಭಾಳಷ್ಟು ಯೋಚನೆ ಮಾಡಿದ್ರೆ ಸಿನಿಮಾ ಬಗ್ಗೆ. ಇರೋದ ಜಾಗ ಅದನ್ನು ಗುಮ್ಮಿಸ್ಬಿಡೋಣ ಅಂತಾನೆ. ಯಾವತ್ತಿದ್ರು ನಾನು ಉಪಾಧ್ಯಕ್ಷನೇ, ನೀವು ಅಧ್ಯಕ್ಷರೇ. ಬಜೆಟ್ ಒಂದು ಎಷ್ಟು? ಒಂದು 10 ಆಯ್ತಾ, 5 ಆಯ್ತಾ ಸರ್? ಒಂದು 7. 7 ಅಂದರೆ ಫಸ್ಟ್ ಕಾಪಿ. ಇವಾಗ ಏನು ಪಬ್ಲಿಸಿಟಿ ಎಲ್ಲ, 1.5 ಬೇಕೇ ಬೇಕು ಸರ್ ಪಬ್ಲಿಸಿಟಿ, ಮಿನಿಮಮ್ 1.5 ಬೇಕು. ಡಿಸ್ಟ್ರಿಬ್ಯೂಷನ್ ನಾವೇ ಮಾಡ್ತಾ ಇದ್ದೀವಿ ಸರ್. ಹಾಂ ಹೌದು ಸರ್, ಇಲ್ಲಾಂದರೆ ಬೇರೆಯವ್ರು ನಾವು ಕೊಟ್ಟರೆ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಬರಲ್ಲ ಸರ್. ಅಂದರೆ ದೊಡ್ಡ ಸಿನಿಮಾ ಆದರೆ ಓಡಾಡಿ ಮಾಡ್ತಾರೆ, ಚಿಕ್ಕ ಸಿನಿಮಾ ಆದರೆ ರಿಲ್ಯಾಕ್ಸಾಗಿ ಕುತ್ಕೊಂಡು ಮಾಡಿಬಿಡ್ತಾರೆ, ಸಿನಿಮಾನ ಕಿಲ್ ಮಾಡ್ತಾರೆ ಸರ್. ಇದು ಚಿಕ್ಕ ಸಿನಿಮಾನ ಇದು ಅವ್ರ ಪ್ರಕಾರ ಚಿಕ್ಕಣ್ಣ ಇರೋದ್ರಿಂದ ಅಂದರೆ ಹಂಗಲ್ಲ ಸರ್. ಅವ್ರ ಪ್ರಕಾರ ಏನು ಅಂದರೆ ದೊಡ್ಡ ಆರ್ಟಿಸ್ಟ್, ವೆಲ್ ನೋನ್ ಆರ್ಟಿಸ್ಟು ಅಂದರೆ ದೊಡ್ಡ ಹೀರೋಗಳಿದ್ರೆ ಅದಕ್ಕೊಂದು ABC ಅಂತ. ಸೊ ಇವಾಗ ಚಿಕ್ಕಣ್ಣವ್ರು ಡಿ ಎಂಟ್ರಿ ಲೆವೆಲ್ಲು, ಎಂಟ್ರಿ ಲೆವೆಲ್ ಹಂಗೆ. ಸೊ ಹಂಗೆ ಚಿಕ್ಕ ಸಿನಿಮಾ. ಆಮೇಲೆ ಇಲ್ಲಿ ಗಾಂಧಿನಗರ ವ್ಯಾಪಾರ ಇದೆಯಲ್ಲ ಸರ್, ಇವಾಗ ಕೆಲವೊಂದಷ್ಟು ಸಲ ಥಿಯೇಟ್ರ್ ಇದ್ರೂ ಅಷ್ಟೇ, ನಮ್ಮಲ್ಲಿರೋ ಒಂದು ಹೊಟ್ಟೆಯವರಿಗೆ ಥಿಯೇಟ್ರ್ ಬಿಟ್ಕೊಡಲ್ಲ, ಬೇಕು ಅಂತ ಒಂದು ಸಿನಿಮಾ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಎದುರಿಸ್ತಾರೆ, ಬೆಳಗ್ಗೆಯಿಂದ ಅದೇ ನಡೀತಾ ಇರುತ್ತೆ. ಹೌದಾ? ಅವ್ರು ಎದುರಿಸ್ತಾರೆ, ಹೌದಪ್ಪ ವರ್ಷಕ್ಕೊಂದು ಸಿನಿಮಾ ಕೊಡ್ತಾರೆ ಇವರು, ನಾನು ವರ್ಷದಲ್ಲಿ 100 ಸಿನಿಮಾ ಕೊಡ್ತೀನಿ, ಇನ್ನು ಹಂಗೆ ಹಿಂಗೆ ಅಂತ. ತುಂಬ ಪೊಲಿಟಿಕ್ಸ್ ಇದೆ ಸರ್, ಸಿನಿಮಾಗೆ ಪೊಲಿಟಿಕ್ಸ್ ಸೆಂಟರ್ ಆಗಬಾರ್ದು. ಯಾಕಂದರೆ ಅದು ಹೆಲ್ದಿ ಪೊಲಿಟಿಕ್ಸ್ ಇದ್ದರೆ ಓಕೆ ಸರ್, ಅನ್ಹೆಲ್ದಿ ಪೊಲಿಟಿಕ್ಸ್, ಚೀಪ್ ಪೊಲಿಟಿಕ್ಸ್ ಆಗಿಬಿಟ್ರೆ ಇಂಡಸ್ಟ್ರಿನ ಕಿಲ್ ಮಾಡುತ್ತೆ. ಹೌದು ಸರ್, ಇವಾಗ ಎಲ್ಲ ಬಿಸ್ನೆಸ್ನು ನಾನಾದ್ಮೇಲೆ ನನ್ನ ಮಗ ನೋಡ್ಕೊಳ್ಳಿ ಅಂತ ಇರುತ್ತೆ, ಬಟ್ ಸಿನಿಮಾ ಮಾತ್ರ ನಾನಾದ್ಮೇಲೆ ನಾನೇ ಸಾಕು ಅಂತಲೇ ಎಲ್ಲರೂ ಹೇಳೋದು. ಹಂಗಂತ ನನ್ನ ಮಗ ನೋಡ್ಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಯಾರು ಹೇಳಲ್ಲ ಸರ್. ಹೀರೋಗಳ ಅಂತಾರೆ ಅಂದರೆ ಮಗನು ಹೀರೋ, ಪ್ರೊಡ್ಯೂಸರ್ ಮಾತ್ರ ಯಾರು ಅನ್ನಲ್ಲ, ಪ್ರೊಡ್ಯೂಸರ್ ಸದ್ಯನೇ ಇಲ್ಲ. ಹೌದು, ಈಗ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಮಕ್ಕಳು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ದೇ ಆರ್ ಇನ್ ಟು ಸಮ್ ಅದರ್ ಥಿಂಗ್ ಸರ್. ಯಾಕೆಂದರೆ ಇವಾಗ ಉದಾಹರಣೆಗೆ ಸರ್, ನಮ್ಮದು ಅಂತ ಬಂದಾಗ ಇವಾಗ ಹೆಬ್ಬುಲಿ ಸಿನಿಮಾ, ಅದರ ನೆನಪಿಗೆ ಅಂತೇಳಿ ನಾನೊಂದು ಬಿಲ್ಡಿಂಗ್ ತೊಗೊಂಡೆ ಸರ್, ಮತ್ತೆಲ್ಲ ಒಂದು 6.5 ಕೋಟಿ, ಇವತ್ತು ಅದರ ವ್ಯಾಲ್ಯೂ ಬಂದು 15-16 ಕೋಟಿ ಇದೆ. ಮತ್ತು ರಾಬರ್ಟ್ ಸಿನಿಮಾ ನೆನಪಿಗೆ ಅಂತೇಳಿ ಒಂದಷ್ಟು ಜಾಗ ತೊಗೊಂಡೆ, ಎಲ್ಲ ಸೇರಿಸೊಂದು ಒಂದು 17-18 ಕೋಟಿ ಇನ್ವೆಸ್ಟ್ ಮಾಡಿದ್ವಿ, ಇವತ್ತೊಂದು 50-60 ಮೇಲಿದೆ ಸರ್. ಮದಗಜ ಸಿನಿಮಾದು ಒಂದು 2 ಪ್ರಾಪರ್ಟಿ ತೊಗೊಂಡೆ ಸರ್, ಅದೆಲ್ಲ ಸೇರಿಸಿ ಲೆಸ್ ದೆನ್ 10 ಇತ್ತು, ಇವಾಗ ಒಂದು 20 ಇದೆ ಸರ್. ಅಂದರೆ ಬುದ್ಧಿವಂತಿಕೆ ಮಾಡಿಕೊಂಡ್ರೆ ನಾವು ಬದುಕ್ತೀವಿ ಸರ್, ಬುದ್ಧಿವಂತಿಕೆ ಮಾಡಿಕೊಳ್ಳದೆ ನಾವು ಡಿಸ್ಟ್ರಾಕ್ಷನ್ಗೆ ಒಳಪಡ್ತೀವಿ, ಆ ಗ್ಲ್ಯಾಮರ್ಗೆ ನಾವು ಸೋಲ್ತೀವಿ ಅಂದರೆ ಮುಗೀತು ಸರ್. ಅದು ಹೆಂಗೆ ಹೋಟ್ಲಿಗೆ ಹೋಗ್ತೀವಿ ಕೈ ತೊಳ್ಕೊಂಡು ಎದ್ದು ಬರ್ತಾ ಇರ್ಬೇಕು, ಹಂಗೆ ಇಲ್ಲಿ ಸಿನಿಮಾ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ, ಈ ಡಿಸ್ಟ್ರಾಕ್ಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಯಾರೋ ನಾವ್ಯಾರೋ ಅಂತಲೇ ಇರಬೇಕು, ಈ ರಿಲೇಷನ್ಶಿಪ್ ಬಿಟ್ವೀನ್ ಡಾಕ್ಟರ್ ಆ್ಯಂಡ್ ದಿ ಪೇಷಂಟ್ ಹಂಗಿರಬೇಕು. ಇಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಳಕ್ಕೆ ಹೋದರೆ ಯು ಕ್ಯಾಂಟ್ ಬಿ ಶ್ರೂಡ್ ಪ್ರೊಡ್ಯೂಸರ್ಸ್. ಓಕೆ ಓಕೆ ಓಕೆ. ಸೊ ಇದು ಎಷ್ಟೆಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ಕಲ್ತಿರೋಂಥ ಪಾಠಗಳು? ಡೆಫಿನೆಟ್ಲಿ ಸರ್. ಓಕೆ, ಅಂದರೆ ನನಗನ್ಸಿರೋದು ಇಷ್ಟೇ ಸರ್, ನಾನು ಎಲ್ಲರಿಗೂ ಒಂದು ಮಾತಾಡ್ತೀನಿ, ಯಾರನ್ನ ಪ್ರೊಡ್ಯೂಸ್ ಮಾಡಬೇಡಿ ಅಂತ ನಾನು ಯಾವುದೇ ಕಾಣಕ್ಕೊಳ್ಳಲ್ಲ, ಸ್ವಂತ ದುಡ್ಡು ಅಂತೀನಿ. ಇಲ್ಲ ಸರ್ ಹಂಗೆ ಹಿಂಗೆ ಅಂದರೆ, ಸ್ವಂತ ದುಡ್ಡಾದರೆ ನಮ್ಮ ಬ್ಯಾನರಲ್ಲಿ ಬಂದು ಒಂದು 2-3 ತಿಂಗಳು ಕೆಲಸ ಮಾಡಿರಿ, ನೀವೇ ಕೂತ್ಕೊಂಡು ಪೇಮೆಂಟ್ ಮಾಡಿರಿ, ಕಲೀರಿ ಫ್ರೀಯಾಗಿ. ಆವಾಗ ಮಾಡಬೇಕು ಅನಿಸಿದ್ರೆ ನಾನೇ ಕೂತ್ಕೊಂಡು ಬಜೆಟ್ ಹಾಕಿ ನಾನೆಲ್ಲ ಸೆಟ್ ಮಾಡಿಕೊಡ್ತೀನಿ, ನೀವು ಮಾಡಿ. ಅದನ್ನು ನೋಡಿದ್ಮೇಲೆ ಮಾಡಬಾರ್ದು ಅನಿಸಿದ್ರೆ ಅದೇ ದುಡ್ಡು ತೊಗೊಂಡೋಗಿ ಅದನ್ನು ಬೇರೆ ಬಿಸ್ನೆಸ್ಗೆ ಹಾಕ್ಕೊಳ್ಳಿ ಅಷ್ಟೇ. ಬಟ್ ಯಾವ ಉದ್ದೇಶಕ್ಕೆ ಬರ್ತಾ ಇರೋ ಫಸ್ಟೇ ಕೇಳ್ತೀನಿ, ಡಿಸ್ಟ್ರಾಕ್ಷನ್ನ ಅಥವಾ ಪೊಲಿಟಿಕ್ಸಾ ಅಥವಾ ಯಥೇಚ್ಛವಾಗಿ ದುಡ್ಡಿದೆ ನನ್ನ ಇದು ಬರಬೇಕು, ಅಥವಾ ನಾಲ್ಕನೇದು ಬಂದು ನನ್ನ ಪ್ರಮೋಟ್ ಮಾಡ್ಕೋಬೇಕು ಅಂತಿದೆಯಾ, ಈ 4 ಕ್ಯಾಟಗರಿಯಲ್ಲಿ ಯಾವುದು ಅಂತೇಳಿ ಅವಾಗ ನಾನು ಹೇಳ್ತೀನಿ. ಸೊ ಹಂಗೆ ನೀವು ಬಂದದ್ದು ಸಿನಿಮಾ ಮಾಡೋಕ್ಕೆ? ನಮಗೇನು ಐಡಿಯಾನೇ ಇರಲಿಲ್ಲ ಸರ್. ಸೊ ಸುದೀಪ್ ಸರು ಯಾವುದೋ ಒಂದು ಪ್ರಾಜೆಕ್ಟ್ ನಿಂತೋಗಿತ್ತು, ನನ್ನ ಕೈಯಲ್ಲಿ ಕ್ಲಾಪ್ ಮಾಡಿಸಿದ್ರು ಹೆಬ್ಬುಲಿ, ಹಂಗಾಗಿ ನಾನು ಟೇಕ್ ಓವರ್ ಮಾಡಿದ್ದು. ಓ, ಹೆಬ್ಬುಲಿ ನೀವು ಫಸ್ಟ್ ಶುರು ಮಾಡಿದ್ದಲ್ಲ ಅಂದರೆ? ಇಲ್ಲ ಸರ್. ಓಕೆ, SRV ಪ್ರೊಡಕ್ಷನ್ಸ್ ಅಂತೇಳಿ ರಘುನಾಥ್ ಅಂತೇಳಿ ಅವರು ಶುರು ಮಾಡಿದ್ದು. ಸೊ ಕೊನೆಗೆ ನಾನು ಕ್ಲಾಪ್ ಮಾಡೋದಲ್ಲ, ನಮ್ಮ ಜೀವನದಲ್ಲಿ ನಾವು ಮುಟ್ಟಿದ್ದು ಯಾವುದು ಲಾಸ್ ಆಗಿಲ್ಲ, ಏನಪ್ಪ ಇದು ಪೂಜೆ ಆಗಿ ನಿಂತೋಯ್ತಲ್ಲ ಸಿನಿಮಾ ಅಂತೇಳಿ ಆ ಪ್ರೊಡ್ಯೂಸರ್ ನಾನು ಫೀಡ್ ಮಾಡ್ತೀನಿ ಅಂತೇಳಿ ಮಾಡಿದ್ದು ಸರ್. ಕೊನೆಗೆ ಫೈನಾನ್ಷಿಯರಾಗಿ ಹೋಗಿ ಪಾರ್ಟ್ನರ್ ಆದೆ, ಪಾರ್ಟ್ನರಿಂದ ಫುಲ್ ಟೈಮ್ ಪ್ರೊಡ್ಯೂಸರ್ ಆದೆ ಅದರಲ್ಲಿ. ಸೊ ಫೈನಲಿ ಹೆಬ್ಬುಲಿ ನೀವೇ ಪ್ರೊಡ್ಯೂಸ್? ಹೌದು ಸರ್. ಓಕೆ ಓಕೆ. ಈ ನೀವು 4 ಸಿನಿಮಾಗಳು ಹೇಳಿದ್ರಲ್ಲ, ಇಲ್ಲಿ ಇದು ಬಂದಾಗ ಇದನ್ನು ತೊಗೊಂಡೆ, ಇದು ಬಂದಾಗ ತೆಗೆದು ತೊಗೊಂಡೆ ಅಂತೇಳಿ, ಯಾವುದು ಲಾಸ್ ಮಾಡ್ಕೊಂಡಿಲ್ಲ ನೀವು ಹಂಗಾದ್ರೆ? ಇಲ್ಲ ಸರ್, ಯಾವುದು ಲಾಸ್ ಮಾಡಿಲ್ಲ ಸರ್. ಫಸ್ಟ್ ಸಿನಿಮಾ ಹೆಬ್ಬುಲಿ ಬಂದಾಗ ಡಿಮಾನಿಟೈಸೇಷನ್, ಸೆಕೆಂಡ್ ಸಿನಿಮಾ
ಇದು ಬಂದಾಗ ರಾಬರ್ಟ್ ಬಂದಾಗ ಕೋವಿಡ್ ಥರ್ಡ್ ಸಿನಿಮಾ ಕೋವಿಡ್ ರಾಬರ್ಟ್ ಸಿನಿಮಾ ಕೋವಿಡ್ ಮುಗಿದ ತಕ್ಷಣ ಬಂದದ್ದು ನಿಮ್ದು. ಹೌದು ಸರ್. ಅಂದರೆ ನಿಮ್ಮ ಸಿನಿಮಾ ಹೆಂಗೆ ಅಂದ್ರೆ ಲಕ್ಕಿ ನನ್ನ ಪ್ರಕಾರ, ಯಾಕೆಂದರೆ ಜನ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ನಾನು ಕೂಡ ನನ್ನ ಮಗನ ಕರ್ಕೊಂಡು ಹೋಗಪ್ಪ ಈ ಸಿನಿಮಾ ಹೋಗೋಣ ಅಂತ ಬಂದ ನೆನಪಿದೆ ನನಗೆ. ಅಲ್ಲಿ ಮದಗಜ ಕೋವಿಡ್ ಇದ್ರೂ ಕೂಡ ಲಾಕ್ಡೌನ್ ಆದರೂ ಕೂಡ ಅಂದರೆ 50% ಆಕ್ಯುಪೆನ್ಸಿ ಬಂದರೂ ಕೂಡ ಅದರಲ್ಲೂ ದುಡ್ಡು ಮಾಡಿದೆ ಸರ್. ಹೆಂಗೆ ಹೆಂಗೆ ಮಾಡಿದ್ರೆ ದುಡ್ಡು ನೀವು? ಅಂದರೆ ಸರ್, ಇವಾಗ ಜನಕ್ಕೆ ನಾವು ಕಾನ್ಫಿಡೆನ್ಸ್ ಕೊಡಬೇಕು ಸರ್, ಏನಕ್ಕೆ ಸಿನಿಮಾ ನೋಡಬೇಕು ಏನು ಎತ್ತ ಅಂತ. ಇವಾಗ ಉದಾಹರಣೆಗೆ ಸರ್, ಉಪಾಧ್ಯಕ್ಷ ಏನಕ್ಕೆ ನೋಡಬೇಕು, ಚಿಕ್ಕಣ್ಣನ ನಾವು ಕಾಮಿಡಿಯನ್ ಆಗಿ ನೋಡ್ತಾ ಇದ್ದಿಲ್ಲ, ಇರುವಾಗ ಯಾಕೆ ನೋಡಬೇಕು ಅನ್ನೋದನ್ನು ನಾವು ಜಸ್ಟಿಫೈ ಮಾಡಬೇಕು ಸರ್. ಸ್ಪೂನ್ ಫೀಡ್ ಮಾಡಲಿಲ್ಲ ಅಂದರೆ ಜನಕ್ಕೆ ಅವದೇ ಆದಂಥ ಒಂದು ಬರ್ಡನ್ ಇದೆ ಸರ್. ಹೌದು, ಸಿನಿಮಾ ಅಂದರೆ ಅದು ಲಾಸ್ಟ್ ಪ್ರಯಾರಿಟಿ ಸಿನಿಮಾ. ಹಂಗಿರಬೇಕಾದ್ರೆ ಅದನ್ನು ಫಸ್ಟ್ ಪ್ರಯಾರಿಟಿಗೆ ತರಬೇಕಾದ್ರೆ ನಾವು ಕಾನ್ಫಿಡೆನ್ಸ್ ತುಂಬಬೇಕು. ಬೀಯಿಂಗ್ ಅ ಪ್ರೊಡ್ಯೂಸರ್, ನಾವು ಡೇ ಒನ್ನಿಂದ ಪ್ರಮೋಷನ್ ಮಾಡಬೇಕು ಸರ್. ಒಂದು ಟೈಟ್ಲನ್ನು ಚೂಸ್ ಮಾಡೋದ್ರಿಂದ ಹಿಡಿದು ಕಥೆನ ಚೂಸ್ ಮಾಡೋದ್ರಿಂದ ಹಿಡಿದು ಮತ್ತು ಮೇಕಿಂಗ್ ಸ್ಟಾರ್ ಕ್ಯಾಸ್ಟ್ ಹೆಂಗೆ ಹೆಂಗೆ ಪ್ರಮೋಟ್ ಮಾಡಬೇಕು, ಎಲ್ಲಿ ಮೈಲೇಜ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಜನಗಳ ಬಾಯಲ್ಲಿ ಈಸಿಯಾಗಿ ಬರಬೇಕು ಟೈಟ್ಲು. ಅದಾದಮೇಲೆ ಬಸ್ ಕ್ರಿಯೇಟ್ ಮಾಡಬೇಕು. ಸಿನಿಮಾಕ್ಕೆ ಜನ ಬರೋದೇ ಎಂಟರ್ಟೈನ್ಮೆಂಟ್ ಮತ್ತು ಫನ್ ಅಂತ ಸರ್. ಫ್ರಸ್ಟ್ರೇಷನ್ ತುಂಬ್ಕೊಳ್ಳೋಕೆ ಸಿನಿಮಾಗೆ ಬರ್ತಾರೆ ಅಂದರೆ ನೆಕ್ಸ್ಟ್ ಬರೋದೇ ಇಲ್ಲ. ನಾನು ಆಮೇಲೆ ಟೈಮಿಂಗ್ ಮೇಲೂ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾವಾಗ ರಿಲೀಸ್ ಮಾಡಬೇಕಂತ, ರಿಲೀಸ್ ಮಾಡಬೇಕು ಅನ್ನೋದು ಸಿನಿಮಾ ಲೆಂತ್. ಓಕೆ, ಅದೇನು ಲೆಂತ್ ಇದೆಯಲ್ಲ, ಲೆಂತ್ ಬಗ್ಗೆನೂ ಭಾಳ. ಯಾಕಂದರೆ ಈ ಸಿನಿಮಾ ಇದೆಯಲ್ಲ ಸರ್, ರಪ್ಪಂತ ಮುಗಿದೋಗುತ್ತೆ. ಒಂಚೂರು ಲ್ಯಾಗ್ ಇಲ್ಲ, ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಅನ್ವಾಂಟೆಡ್ ಬಿಲ್ಡಪ್ ಇಲ್ಲ, ಏನೂ ಇಲ್ಲ. ಆಮೇಲೆ ನಾನು ಎಲ್ಲರಿಗೂ ಹೇಳೋದಿಷ್ಟ, ಚಿಕ್ಕಣ್ಣ ಇರೋಲ್ಲ, ಕತೆ ಇರೋ, ಆ ಕತೆಗೆ ಜೀವ ತುಂಬಕ್ಕೆ ಚಿಕ್ಕಣ್ಣ ಇರೋವಾಗ ಮುಂದೆ ಮುಂದೆ ಕಾಣ್ತಾರೆ ಅಂತ. ಸೊ ನಾವು ಜನಕ್ಕೆ ಇಷ್ಟು ಕಾನ್ಫಿಡೆನ್ಸ್ ಕೊಟ್ಟಾಗ ಜನ ಥಿಯೇಟ್ರಿಗೆ ಬರೋಕ್ಕೆ ಶುರು ಆಗ್ತಾರೆ. ಓಕೆ. ಮತ್ತು ಪಬ್ಲಿಸಿಟಿ, ಈಗ ನನಗೆ ನಮ್ಮ ಸ್ಟಾಫೇ ಹೇಳ್ತಾ ಇದ್ರು, ಇಷ್ಟು ಇದಕ್ಕೆ ಇಷ್ಟೊಂದು ಬೇಕಾ ಪಬ್ಲಿಸಿಟಿ ನೀವು ಮಾಡ್ತಾರೋದು ಅಂತ. ಅದೇ ನೋಡಪ್ಪ, ದೊಡ್ಡ ಸಿನಿಮಾ ಮಾಡಿದಾಗ ನಮಗೇನು ದೊಡ್ಡ ಹೀರೋಗಳಿದ್ದಾಗ ಏನಿಲ್ಲ, ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ಚಿಕ್ಕಣ್ಣನ್ನು ಹೀರೋವಾಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಚಾಲೆಂಜಸ್ ತುಂಬ ಇದೆ. ನಾವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಪ್ರೂವ್ ಮಾಡ್ಕೊಳ್ಳೋದು ಒಂದು, ಎರಡನೇದು ಬಂದು ನಾವು ಏನೇ ಜವಾಬ್ದಾರಿ ತೊಗೊಂಡ್ರು ಅದು ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು, ನಾವು ಡೆಡಿಕೇಶನ್ ನಮ್ದು ಹಂಗೆ ಇರುತ್ತೆ, ಖರ್ಚು ಹಂಗೆ ಇರುತ್ತೆ ಅನ್ನೋದೊಂದು ನಮ್ಮ ಪ್ರೊಡಕ್ಷನ್ ಅಂತ ಬಂದಾಗ ಅದೊಂದು ಚಾಲೆಂಜ್ ಇದೆ ನಮಗಿದು. ಯಾಕೆಂದರೆ ಚಾನಲ್ ಸರ್, ಪ್ರತಿಯೊಬ್ಬ ಲಾಸ್ಟ್ ಪರ್ಸನ್ ಯಾರಿದ್ದಾರೆ ಪ್ರಮೋಷನಲ್ಲಿ ಅವ್ರನ್ನೂ ಟಚ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಆಮೇಲೆ ಫಸ್ಟ್ ಟೈಮ್ ಇದೊಂದು ಟ್ರೆಂಡ್ ಶುರು ಮಾಡಿದ್ದೀವಿ. ಏನು ಅಂದರೆ, ಫಸ್ಟ್ ಸಿನಿಮಾಗೂ ಪ್ರೀ ರಿಲೀಸೇ ಎಲ್ಲ ಭಾಗಕ್ಕೂ ಹೋಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಬರೋದು, ಒಂದು ರೌಂಡ್ ಮುಗೀತು. ಇವಾಗ ಸೆಕೆಂಡ್ ರೌಂಡ್ ಮತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಕಳಿಸ್ಕೊಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ ಸರ್, ಅಲ್ಲಿ ಲೋಕಲ್ ಪೇಪರ್ಸಲ್ಲಿ ಆರ್ಟಿಕಲ್ ಬರೋಕ್ಕೆ ಶುರು ಮಾಡ್ತಾರೆ. ಏ, ನಮ್ಮೂರಿಗೆ ಬಂದಿದ್ದಂತೆ, ನಮ್ಮನ್ನು ಕೇಳಿದ್ನಂತೆ, ನಮ್ಮನ್ನು ನಂಬ್ಕೊಂಡು ಬಂದಿದ್ದಾನಪ್ಪ. ನಮ್ಮ ಜನ ಸೆಂಟಿಮೆಂಟ್ ಜನ ಸರ್. ಏ, ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾನೆ ಅಂದರೆ ಶತ್ರು ಬಂದರೂ ಮನೆ ಒಳಗಡೆ ಬಿಟ್ಕೋತಾರೆ. ಅಂಥದ್ರಲ್ಲಿ ನಾನು ಸಿನಿಮಾ ನೋಡಬೇಕು, ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ, ಇವತ್ತೊಬ್ಬ ತಾರೆಯಾಗಿ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದಾಗ ಅಟ್ಲೀಸ್ಟ್ ಒಂದು 50% ಒಂದು 30% ನೋಡಲಿ ಸರ್, ಸಾಕು. ಕರೆಕ್ಟ್. ಭಾಳಷ್ಟು ಯೋಚನೆ ಮಾಡಿದ್ದಾರೆ ಸಿನಿಮಾ ಬಗ್ಗೆ. ನೀವು ಹೀರೋ ಆಗ್ಬೇಕು ಅಂದ್ಕೊಂಡಿದ್ರೆ? ಅಯ್ಯೋ, ಇಲ್ಲ ಸರ್, ಇಲ್ಲ ಸರ್. ಆಮೇಲೆ ಆ್ಯಕ್ಟಿಂಗ್ ಮಾಡೋದು ಭಾಳ ಕಷ್ಟ ಸರ್, ಭಾಳ ಕಷ್ಟ. ಓಕೆ. ಅಂದರೆ ಆ ಬಾಡಿ ಲ್ಯಾಂಗ್ವೇಜ್ ಹಂಗಿರ್ಬೇಕು. ನಾನು ಇವಾಗ ಸುಮಾರು ಜನ ಹೀರೋಗಳು ನೋಡ್ತೀನಲ್ಲ ಸರ್, ಅವ್ರೇನೇ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದರು, ಏನೇ ಎಂಥ ಒಳ್ಳೆ ಡೈರೆಕ್ಟ್ರೆ ಅವ್ರಿಗೆ ಡೈರೆಕ್ಟ್ ಮಾಡಿದ್ರು, ಆ ಬಾಡಿ ಲ್ಯಾಂಗ್ವೇಜು, ಆ ಪ್ರೆಸೆನ್ಸು ಗ್ರ್ಯಾಬ್ ಮಾಡ್ಕೊಳ್ಳೋ ಇದಿಲ್ಲ ಅಂದರೆ ಜನ ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಸರ್. ಆದರೆ ಸಿನಿಮಾಕ್ಕೆ ಹೀರೋ ಆಗಬೇಕು ಅಂದರೆ ಚೆನ್ನಾಗಿ ನೋಡೋಕ್ಕಿದ್ರೆ ಸಾಲದು ಸರ್, ಹೆಂಗನ ಇರಿ ನೋಡೋಕ್ಕೆ. ಕಾನ್ಫಿಡೆನ್ಸ್ ಇರಬೇಕು, ಜನಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಕರೆಕ್ಟ್. ಅಟೆನ್ಷನ್ ಗ್ರ್ಯಾಬಿಂಗ್ ಇದ್ದರೆ ಮಾತ್ರ ಹೀರೋ ಆಗಿರೋಕ್ಕೆ ಸಾಧ್ಯ ಸರ್. ಆಮೇಲೆ ಆರ್ಟಿಸ್ಟ್ ಅಂತ ಬಂದಾಗ ಅದಕ್ಕೆ ಜೀವ ತುಂಬಬೇಕು. ಎಕ್ಸಾಕ್ಟ್. ಇಲ್ಲದೇ ಇದ್ದರೆ ಕಷ್ಟ ಆಗ್ತದೆ. ಚಿಕ್ಕಣ್ಣನ ಯಾಕೆ ಹೀರೋ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಅಂದರೆ ಚಿಕ್ಕಣ್ಣ ಅವ್ರು ಕಾಮಿಡಿನಲ್ಲಿ ಹೀರೋನೇ ಬಿಡಿ, ಚಿಕ್ಕಣ್ಣ ಅದ್ರ ಬಗ್ಗೆ ನಾವು ಹೇಳಂಗೆ ಬೇಕಾಗಿಲ್ಲ. ನಾನು ಸುಮಾರು ದಿನಗಳಿಂದ ಒಂದು 10-15 ವರ್ಷದಿಂದ ಅವ್ರನ್ನ ಇದರಲ್ಲಿ ನೋಡಿದ್ದೆ, ಉದಯ ಟಿವಿನಲ್ಲಿ ನೋಡಿದ್ದೆ. ನನ್ನ ವೈಫ್ಗೆ ಹೇಳಿದೆ, ಈ ವ್ಯಕ್ತಿ ಎಂಥ ಕಾಮಿಡಿ ಸೆನ್ಸ್ ಇದೆ, ಅದರಲ್ಲಿ ಏನಿತ್ತು ಅಂದ್ರೆ ಇನ್ನೂ ನೆನಪಿದೆ ನನಗೆ. ಇವ್ರು ಇನ್ನೊಬ್ರು ಕೇಳ್ತಿರ್ತಾರೆ, ಯಾರಿಗೋ ಹೀರೋ ಕೇಳ್ತಾರೆ, ಹೀರೋ ಅಂತ ಒಬ್ಬರು ಹೀರೋ ಅಂತ ಒಂದು ರೋಲ್ ಮಾಡಿದ್ದಾರೆ ಒಬ್ಬರು, ಅವ್ರು ಕೇಳ್ತಿರ್ತಾರೆ, ಈ ಹೀರೋಯಿನ್ ಪಕ್ಕದಲ್ಲೆಲ್ಲ ಬಂದು ಮುದ್ದೆಲ್ಲ ಕೊಡ್ತಿರಲ್ಲ, ನೆಗಡಿ ಗಿಡಿ ಬಂದ್ರೆ ಹೇಗೆ ಅಂದರೆ ಅವ್ನು ಬೈತಾನೆ. ಬರೀ ಇಂಥ ಪ್ರಶ್ನೆಗಳನ್ನೇ ಚಿಕ್ಕಣ್ಣ ಕೇಳೋದು. ನಾನು ಬಿದ್ದು ಬಿದ್ದು ನಕ್ಕಿದ್ದೆ, ಆಮೇಲೆ ನಾನು ಹೇಳಿದ್ದೆ, ಆಮೇಲೆ ನೋಡಿದರೆ ಚಿಕ್ಕಣ್ಣ ಸ್ಟಾರ್. ಓಕೆ. ಯಾ ಸರ್, ಚಿಕ್ಕಣ್ಣನಿಂದ ಎಷ್ಟೋ ಸಿನಿಮಾಗಳು ಗೆದ್ದಿದ್ದಾವೆ. ಯಾಕಂದರೆ ಚಿಕ್ಕಣ್ಣನ ಮ್ಯಾನರಿಸಮ್ಮು, ಸ್ಕ್ರೀನ್ ಪ್ರೆಸೆನ್ಸು, ಆ ಶಕ್ತಿ ಇರೋದು ಭಾಳ ಕಡಿಮೆ ಜನಕ್ಕೆ ಮಾತ್ರ ಸರ್. ಚಿಕ್ಕಣ್ಣನಿಗೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಆ ಬಾಡಿ ಲ್ಯಾಂಗ್ವೇಜು, ಆ ಪೆದ್ದಾಗಿ ನಡ್ಕೊಳ್ಳೋದು, ಆಮೇಲೆ ನಿಮಗೆ ನಿಜ ಜೀವನದಲ್ಲೂ ಅಷ್ಟೇ. ಇವಾಗ ಜಸ್ಟ್ ಊಟಕ್ಕೆ ಹೋಗಿದ್ವಿ ನಾವು, ಅಲ್ಲಿ ಯಾರಿಗೂ ಏನೋ ನಂಬಿಸ್ತಾ ಇದ್ರು. ನಾವು ಲಂಡನ್ಗೆ ಹೋಗಿದ್ವಿ, ಕಾಫಿ 6,000 ರೂಪಾಯಿ ಅಲ್ಲಿ, ಏನು ಏನಂತ ಸ್ಪೆಷಾಲಿಟಿ 6,000 ರೂಪಾಯಿ ಅಂತ ಸೀರಿಯಸ್ಸಾಗಿ ಕೇಳ್ತಾ ಇದ್ರು ಹೀರೋಯಿನ್.
ಅಲ್ಲಿ ಹಸು ಕರೆದ್ಬಿಟ್ಟು ಇವರೇ ಹಾಲು ಕರೆದು ಇವರೇ ಕಾಯಿಸ್ಕೊಡೋದು ಹೌದಾ ಅಂತ ನಮಗೆ ತಡ್ಕೊಳ್ಳೋದಂದ್ರೆ ಆ ವ್ಯಕ್ತಿ ಏನು ಹೇಳಿದ್ರು ಜನ ನಂಬಿಡ್ತಾರೆ, ಕರೆಕ್ಟ್ ಆಗ್ತಾರೆ. ಕರೆಕ್ಟ್ ಅಂದರೆ ಆ ಮನುಷ್ಯನಲ್ಲಿ ಆ ಮುಗ್ಧತೆನೂ ಇದೆ. ಹೌದು. ಆಮೇಲೆ ಯಾವುದೇ ಕಾರಣಕ್ಕೂ ಕಾಂಟ್ರವರ್ಷಿಯಲ್ ಟಾಕ್ಸ್ ಇಲ್ಲವೇ ಇಲ್ಲ, ಅಪ್ ಟು ದಿ ಪಾಯಿಂಟ್. ಆಮೇಲೆ ಯಾರೋ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರೋ ಅಂದರೆ ಗುರು ನಾನು ಆಟಕ್ಕಿಲ್ಲ, ನೀವುಂಟು ಅವ್ರು ಉಂಟು ಅಂತ ಇದ್ದೋಗ್ತಾ ಇರ್ತಾನೆ ಮಂಚ. ಅಂದರೆ ಇನ್ನೊಬ್ಬರು ತಂಟೆಗೆ ಹೋಗಲ್ಲ, ನನ್ನ ಜೀವನ ಏನಿದೆ ನಾನು ಏನಕ್ಕೆ ಬಂದಿದ್ದೀನಿ. ಕಾರ್ಯ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ನನಗೆ ಇವತ್ತು ತಾರೆ ಆಗೋ ಅವಶ್ಯಕ ಅಂದರೆ ಅವಕಾಶ ಬಂದಾಗ ನಾನು ಹೆಂಗೆ ಉಳಿಸ್ಕೋಬೇಕು ಅನ್ನೋ ಕ್ಲಾರಿಟಿ ಇದೆ ಮನುಷ್ಯ. ಆಮೇಲೆ ಡೆಡಿಕೇಶನ್ ಇದೆ. ಮತ್ತು ಕಷ್ಟದಿಂದ ಬಂದಿರೋದು ಎಷ್ಟೋ ಜನ ಏನಾಗ್ಬಿಡುತ್ತೆ ಅಂದರೆ ಸರ್, ಬೆಳೆದಾದಮೇಲೆ ನಡೆದು ಬಂದ ಹಾದಿನ ಮರ್ತು ಬಿಡ್ತಾರೆ. ಇವ್ರು ಯಾವತ್ತು ನಡೆದು ಬಂದ ಹಾದಿನ ಮರ್ತಿಲ್ಲ. ಹಂಗಾಗಿ ನಾನು ಇವತ್ತಿಗೂ ಅಷ್ಟೇ ಚಿಕ್ಕಣ್ಣಂಗೆ ನಾನು ಹೇಳ್ತಾ ಇರ್ತೀನಿ, ನೋಡಪ್ಪ ನಾನು ನಿನಗೆ ಮಾತು ಕೊಟ್ಟಿದ್ದೆ, ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಿ. ಸಿನಿಮಾ 26ನೇ ತಾರೀಕುವರೆಗೂ ನನ್ನ ಜವಾಬ್ದಾರಿ, 26ನೇ ತಾರೀಕು ಮೇಲೆ ಜನಗಳ ಜವಾಬ್ದಾರಿ, ನಿನ್ನ ಜವಾಬ್ದಾರಿ. ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಇಲ್ಲವೇ ಇಲ್ಲ, ಬಟ್ ಜನಕ್ಕೆ ನಮ್ಗೆ ಇಷ್ಟ ಆದಂಗೆ ಜನಕ್ಕೂ ಇಷ್ಟ ಆಗಬೇಕು. ಆಮೇಲೆ ಅಧ್ಯಕ್ಷ ಸೀಕ್ವಲ್ ಅಂತ ಬರೋ ಹೇಳಿದ್ದೀವಿ, ಅಧ್ಯಕ್ಷ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದೆ. ನಾವು ಅದ್ರ ಲೆವೆಲಲ್ಲಿ ನಾವು ಬಂದು ನಿಂತರೂ ಸಾಕು ಸರ್, ಅದಕ್ಕೆ ಮೇಲಂತೂ ಹೋಗೋದು ಬೇಡ. ಹೋದರೂ ಸಂತೋಷ, ಬಟ್ ಅದ್ರ ಲೆವೆಲಲ್ಲಿ ನಿಂತರೆ ನಮ್ಗೆ ಅದೇ ದೊಡ್ಡ ಸಾಧನೆ. ಸೊ ಹಾಗೆ ನೀವು ಚಿಕ್ಕಣ್ಣನ ಆಯ್ಕೆ ಮಾಡ್ಕೊಂಡ್ರಿ? ಹೌದೌದು. ಓಕೆ. ಮುಂಚೆ ಅಂದ್ಕೊಂಡಿದ್ರೆ ಯಾವಾಗ ಒಂದ್ಸಲ ಅಥವಾ ನಾವಿಬ್ಬರು ಮಾತಾಡ್ಕೊಂಡಿದ್ವಿ ಸರ್? ಚಿಕ್ಕಣ್ಣವರು ನನಗೆ ಆವಾಗಲೇ ಪಿಚ್ ಮಾಡಿದರು. ನೀವು ಚಿಕ್ಕಣ್ಣವ್ರು ಕೇಳಿ ಲೈಫ್ ಆಫ್ ಪೈ ಥರ ಒಂದು ಕತೆ ಮಾಡಿದ್ರಲ್ಲ ಏನು ಅಂತ. ಓಕೆ. ನನಗೆ ಫಸ್ಟ್ ಬಂದದ್ದು ಕತೆ ಹೇಳಿದ್ರು. ಹೌದಾ, ಏ ಸೂಪರ್ ಸೂಪರ್ ಅಪ್ಪಾಜಿ. ಏನು ಸೂಪರು, ನೀವೇ ಪ್ರೊಡ್ಯೂಸ್ ಅಪ್ಪ, ಗುರು ಬಿಟ್ಬಿಡು ನನಗೆ, ನೀನೇನು ನೀನು ಇಷ್ಟು ಹೇಳ್ತಿದ್ಯಾ ಅಂದರೆ ಅವತ್ತು ಕುತ್ಕೊಂಡು ಡಿಸ್ಕಷನ್ ಮಾಡಿದಾಗ ಗುರು ಎಬ್ಬುಲಿ ಬಜೆಟ್ ಕೇಳ್ತಾ ಇದೆಯಾ ಗುರು, ನೀನು ಹೆಂಗೆ ಕೊಡೋಕ್ಕಾಗ್ತದೆ, ಏನಪ್ಪಾಜಿ ಬರಲ್ಲ ಅದು ಇದು ಅಂತ. ಆಮೇಲೆ ಚಿಕ್ಕಣ್ಣನಿಗೆ ರಿಯಲೈಸ್ ಆಯಿತು, ಏ ಇಲ್ಲ ಗುರು ನಾವು ಎಂಟ್ರ್ ಆಗಬೇಕಾದ್ರೆ ಹೆಂಗಿರಬೇಕು ಏನು ಅಂತ. ಆಮೇಲೆ ಅದೊಂದು ಕಮಿಟ್ಮೆಂಟ್ ಇತ್ತು ನನಗೂ ಚಿಕ್ಕಣ್ಣನಿಗೂ ಒಂದು ಸಿನಿಮಾ ಮಾಡಬೇಕು ಅಂತ. ಅದ್ರ ಪ್ರಕಾರ ಒಂದು ಸಿನಿಮಾ ಇವಾಗ ಮಾಡಿದ್ವಿ. ಇಟ್ಸ್ ವೆರಿ ನೈಸ್. ನಿಮ್ಮ ಕ್ಲಾರಿಟಿ ನೋಡಿ ನಂಗೆ ತುಂಬ ಖುಷಿಯಾಯಿತು. ತುಂಬ ಜನ ಪ್ರೊಡ್ಯೂಸರ್ಗಳಿಗೆ ಆ ಕ್ಲಾರಿಟಿ ಕೆಲವೊಂದು ಸಲ ಭಾಳಷ್ಟು ಸಲ ಇರಲ್ಲ. ಈಗ ನೀವು ಹೇಳಿದಂಗೆ ಕನ್ನಡ ಸಿನಿಮಾಗಳು ಒಂದು ಇನ್ನೊಂದು ಹಂತಕ್ಕೆ ಹೋಗಿವೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಳೆದ ಒಂದು 3-4 ವರ್ಷದಲ್ಲಿ ತುಂಬ ದೊಡ್ಡ ದೊಡ್ಡ ಹಿಟ್ಗಳೆಲ್ಲ ಆಗಿದೆ. ಬಟ್ ದ ಸೇಮ್ ಟೈಮ್ ತುಂಬ ಸಿನಿಮಾಗಳು ಮುಳುಗೋಗಿವೆ, ಗೊತ್ತು ಇಲ್ಲ ಎಷ್ಟು ಹೆಂಗೆ ಮುಳುಗೋಗಿದೆ. ಮುಳುಗಿರೋ ಸದ್ದು ಕೂಡ ಗೊತ್ತಾಗಲ್ಲ, ಹಂಗೆ ಮುಳುಗೋಗಿವೆ. ಆ ಥರದ ಒಂದು ವೈರುಧ್ಯ ಇದೆ. ಜನ ಐದರ್ ಥ್ರಾಂಗ್ ದ ಥಿಯೇಟರ್ ಅಂದರೆ ಗುಂಪು ಗುಂಪಾಗಿ ಬರ್ತಾರೆ, ಇಲ್ಲಾಂದ್ರೆ ಒಬ್ಬರು ಬರಲ್ಲ, ನಿಜ ಹಂಗಾಗ್ಬಿಟ್ಟಿದೆ ಅಂತ ಒಂದು ಸಿನಾರಿಯೋ ಇದೆ. ಇಂಥ ಟೈಮಲ್ಲಿ ಸಿನಿಮಾ ಮಾಡೋದಕ್ಕೆ ನಿಜವಲ್ಲೂ ತಾಕತ್ ಬೇಕು, ನಿಜ ಹೇಳಬೇಕು ಅಂತಂದರೆ ಅಲ್ವಾ. ಸೊ ಈ ಅಂದರೆ ಏನು ಹೇಳೋದು, ಆಮೇಲೆ ಇನ್ನೊಂದೇನಂದರೆ ಸಿನಿಮಾ ಸ್ಟಾರ್ಗಳ ಸಿನಿಮಾಗಳನ್ನ ಜನ ನೋಡ್ತಾರೆ ಸಿನಿಮಾಗಳ, ಬಟ್ ಸ್ಟಾರ್ಗಳನ್ನ ಹೊರತುಪಡಿಸಿ ಸಿನಿಮಾ ಸಿನಿಮಾಗಳನ್ನ ನೋಡೋದು ತುಂಬ ಕಷ್ಟ ಆಗುತ್ತೆ. ಹೌದು ಸರ್. ಚಿಕ್ಕಪುಟ್ಟ ಸ್ಟಾರ್ಗಳ ಸಿನಿಮಾಗಳ ಟ್ರಾಕ್ಷನ್ ಸಿಗ್ತಾ ಇಲ್ಲ. ನಿಜ ಸರ್. ಸೊ ಅದು ಏನು, ವಾಟ್ ಇಸ್ ದ ಸೊಲ್ಯೂಷನ್ ಅನ್ಸುತ್ತೆ ನಿಮಗೆ? ಸರ್, ನನ್ನ ಪ್ರಕಾರ ಒಬ್ಬ ಪ್ರೊಡ್ಯೂಸರ್ ಆಗಕ್ಕೆ ಬಂದಿರೋನಿಗೆ ಕ್ಲಾರಿಟಿ ಇರಬೇಕು ಸರ್. ನಾನು ಏನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ ಇವಾಗ ನನಗೆ ಸರ್, ನನಗೊಂದು ಕ್ಲಾರಿಟಿ ಇದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಬಿಸ್ನೆಸ್ಗೆ ಸರ್. ಓಕೆ. ಸೊ ಒಬ್ಬ ರೈತ ಹಿಂಗೆ ಒಂದು ಕಾಳು ಹಾಕಿ 100 ಕಾಳು ಒಂದು ಫಸಲಿಂದ ತೆಗಿತಾನೆ ಅಂದರೆ ಒಂದು ಪೈರಿಂದ ತೆಗಿತಾನೆ. ನಾನು 1 ರೂಪಾಯಿಗೆ 100 ರೂಪಾಯಿ ತೆಗಿಯೋಕ್ಕೆ ಬಂದಿರೋದು ಸರ್. ಓಕೆ. ಆಮೇಲೆ ನಾನು ಡಿಸ್ಟ್ರಾಕ್ಷನ್ ಇಟ್ಕೊಳ್ಳಲ್ಲ ಸರ್. ಈ ಪ್ರತಿಯೊಬ್ಬ ಪ್ರೊಡ್ಯೂಸರು ಗೆಲ್ಲಬೇಕಾದ್ರೆ ನಾವು ಇವತ್ತು ವೀರಸ್ವಾಮಿಯವರು, ನಾನು ಕೇಳ್ಪಟ್ಟಿದ್ದೀನಿ ವೀರಸ್ವಾಮಿಯವರು ಅವತ್ತು ಯಾರ್ದಾದರೂ ಪೇಮೆಂಟ್ ಇದ್ದರೆ ಸರ್ ಚೆಕ್ ಹಾಕಿ ಕಳಿಸ್ಕೊಡೋರು ಅಂತ, ನಿಮ್ದೆಷ್ಟು ಬ್ಯಾಲೆನ್ಸ್ ಉಳಿದಿದೆ ಇಂಥ ಪೇಮೆಂಟ್ ತೊಗೊಳ್ಳಿ ಅಂತ ನಾನು ಕಳಿಸ್ಕೊಟ್ಟಿದ್ದೀನಿ. ಆಮೇಲೆ ಆರ್ಟಿಸ್ಟ್ ಅಂತ ಬಂದಾಗ ಈ ನಮ್ಮ ಅಶ್ವಥ್ ಅವರು ಸರ್, ಅವರು ಎಲ್ಲರೂ ಹೇಳೋರು ಸರ್ ಒಂದು ಹೋಗಿ ಬರೋಕ್ಕೆ ಒಂದು ಚಾರ್ಜು ಅಂತ ತೊಗೊಂಡ್ರು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ತೊಗೊಂಡ್ರು ಸರ್, ಬಂದು ರೀಚ್ ಆದಮೇಲೆ ಊಟಕ್ಕೆ ಇಷ್ಟ ಆಯಿತು ಅಂತ ಲೆಕ್ಕ ಬರೆದ್ಬಿಟ್ಟು ಸರ್ ಇದು 10 ರೂಪಾಯಿ ಉಳಿದಿದೆ ಅಂತ 10 ರೂಪಾಯಿ ಕವರಲ್ಲಿ ಹಾಕಿ ಕಳಿಸ್ಕೊಡೋರು ಅಂತ ಒಂದು ಪ್ರೊಡಕ್ಷನ್ ಹೌಸ್ಗೆ. ಅದೇ ರೀತಿ ಡೈರೆಕ್ಟ್ರ್ ಅಂತ ಬಂದಾಗ ಪುಟ್ಟಣ್ಣ ಕಣಗಲ್ಲು, ಏನೂ ಇಲ್ಲದೆ ಇರೋ ವ್ಯಕ್ತಿನ ನನ್ನ ಆರ್ಟ್ ಅಂದರೆ ಹೀರೋ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಡೈರೆಕ್ಟ್ರಿಗಿತ್ತು. ಅಂದರೆ ಸರ್ ಒಬ್ಬ ಡೈರೆಕ್ಟ್ರು ಆರ್ಟಿಸ್ಟ್ಗಳನ್ನ ಹುಟ್ಟಾಕಬೇಕು, ಒಬ್ಬ ಪ್ರೊಡ್ಯೂಸರು ಒಂದು ಸಿನಿಮಾನ ಹುಟ್ಟಾಕಬೇಕು, ಒಬ್ಬ ಹೀರೋ ಒಂದು ಒಳ್ಳೆ ಕತೆಗೆ ಜೀವ ತುಂಬಿ ಜನಗಳ ಮುಂದೆ ಪಿಚ್ ಮಾಡಬೇಕು ಸರ್. ಯಾವತ್ತೂ ಒಂದು ಕತೆ ಕೇಳಬೇಕಾದ್ರೆ ಪ್ರೊಡ್ಯೂಸರ್ ಆದವರು ಎಲ್ಲಿ ಕೊಡಬೇಕು, ಎಲ್ಲಿ ಕೈ ಬಿಗಿ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ಆಮೇಲೆ ನಾನು ಈಗಾಗಲೇ ಹೇಳ್ದಂಗೆ ನಾನು ಕಲ್ತಿರೋ ಪಾಠ, ಯಾವತ್ತೂ ಅಷ್ಟೇ ಒಬ್ಬ ಪ್ರೊಡ್ಯೂಸರ್ಗೂ ಸಿನಿಮಾ ಟೀಮ್ಗೆ ಇರಬೇಕಾಗಿರೋ ಸಂಬಂಧ ಏನು ಅಂದರೆ ಆ ರಿಲೇಷನ್ಶಿಪ್ ಬಿಟ್ವೀನ್ ಡಾಕ್ಟರ್ ಆ್ಯಂಡ್ ದಿ ಪೇಷಂಟ್. ಡಾಕ್ಟ್ರಿಗೆ ಪೇಷಂಟ್ ಬಂದಾಗ ನಿನ್ನ ಸಂಬಂಧನೋ ಇನ್ನೊಂದೋ ನನಗೆ ಗೊತ್ತಿಲ್ಲ ಗುರು, ನನ್ನ ಸೂಚರ್ ಮೆಟೀರಿಯಲ್ಗೆ ನೀನು ಪೇಷಂಟ್ ಅಷ್ಟೇ. ನಮ್ಮ ಮೆಡಿಕಲ್ ಕಾಲೇಜ್ ಇದರಲ್ಲಿ ವರ್ಲ್ಡಲ್ಲಿ ತೊಗೋಬೇಕು ಅಂದರೆ ಸ್ಟಡಿ ಮೆಟೀರಿಯಲ್, ಪೇಷಂಟ್ ಇಟ್ಸೆಲ್ಫ್ ಇಸ್ ಅ ಈ ಇಮ್ಸೆಲ್ಫ್ ಇಸ್ ಅ ಏನು ಸ್ಟಡಿ ಮೆಟೀರಿಯಲ್ ಅಂತ ಕರೀತಾರೆ. ನಮ್ಮ ಪ್ರಕಾರ ನಾವು ಹಂಗೆ ಇದ್ಬಿಡ್ಬೇಕು, ಕ್ಲಾರಿಟಿ ಇಟ್ಕೋಬೇಕು, ಮತ್ತು ಸಿನಿಮಾ ಎಲ್ಲಿ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ ಖರ್ಚು ಮಾಡಬೇಕು. ಎಲ್ಲಿ ಇವಾಗ ಉದಾಹರಣೆಗೆ ಸರ್, ಒಂದು ಹೀರೋ
ಸ್ಟಾರ್ ಹೋಟ್ಲಲ್ಲಿ ಅಲ್ಲೊಂದು ರೂಮು 100,000 ರೂಪಾಯಿ ಒಂದು ದಿವಸಕ್ಕೆ. ಸ್ಕ್ರೀನ್ ಮೇಲೆ ಕಾಣಲ್ಲ ಸರ್, ಮಾಡೋಕ್ಕೆ ಹೋಗ್ಬಾರ್ದು. ನಾವು ರಿಕ್ವೆಸ್ಟ್ ಮಾಡ್ಬೇಕು ಸರ್, ಸಿನಿಮಾಲ್ಲಿ ಅಭಿಷೇಕ್ ಮಾಡೋಣ, 30,000 ರೂಪಾಯಿ ರೂಮ್ ಇದೆ, 50,000 ರೂಪಾಯಿ ಉಳ್ಕೊಳ್ಳಿ, ನಾನು ಚಾಪರಲ್ಲಿ ಬಂದು ಇಳಿತೀನಿ ಅಂದರೆ ಅದು ಸಿನಿಮಾ ಸ್ಕ್ರೀನಲ್ಲಿ ಕಾಣಬೇಕು ಅಂದರೆ 2 ಚಾಪರ್ ಕೊಡೋಣ ಸರ್. ಕಾಣಲ್ಲ ಅಂದಮೇಲೆ ನಾನು ಯಾಕೆ ಸರ್ ಮಾಡಬೇಕು, ನನಗೂ ಸುಮ್ಮನೆ ಬರೋಲ್ಲ ದುಡ್ಡು. ಅದೇ ರೀತಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕು. ನಾನು ಏನೇ ಸಿನಿಮಾ ಮಾಡಲಿ ಸರ್, ಡೈರೆಕ್ಟ್ರು, ಡಿ ಒ ಪಿ, ಮ್ಯಾನೇಜರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಾನು ಇಷ್ಟು ಜನ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಅಂದರೆ ಅದರಲ್ಲಿ ಬಜೆಟ್ ಗ್ರೂಪ್ ಅಂತ ಮಾಡ್ತೀವಿ. ಎವ್ರಿ ಡೇ ನಾವೇನು ಪೇಮೆಂಟ್ ಮಾಡ್ತೀವಿ ಆ ಗ್ರೂಪಲ್ಲಿ ಹಾಕ್ತೀವಿ. ಪರ್ ಡೇ ಕಾಸ್ಟಿಂಗ್ ಎಷ್ಟಾಯಿತು, ಸೊ ಅವರೇ ಡಿಸ್ಕಸ್ ಮಾಡ್ತಾರೆ. ಮುಂಚೆಯಿಂದ ನಡ್ಕೊಂಬಂದಿದ್ದೇನು ಅಂದರೆ ಲಾಸ್ಟಲ್ಲಿ ಪ್ರೊಡ್ಯೂಸರು ಒಬ್ಬರು ಈ ಸಿನಿಮಾ ಒಂದು 100 ಕೋಟಿ ಆಗೋಯ್ತಪ್ಪ, ಏ ನಾನು ಕೊಟ್ಟಿದ್ದ ಬಜೆಟ್ 50 ಕೋಟಿ ಅಲ್ಲ ಸರ್, 100 ಕೋಟಿ ಹೆಂಗಾಯಿತು, ಇಲ್ಲ ರೀ ಆಯಿತು ಅಂತ. ಆ್ಯಕ್ಚುಲಿ ಕೆಲವೊಂದಷ್ಟು ಸಲ ಆಗಿರುತ್ತೆ, ಬಟ್ ಏನು ಅಂದರೆ ಡೈರೆಕ್ಟ್ರ್ಗಳಿಗೆ, ಡಿ ಒ ಪಿಗಳಿಗೆ, ಸಿನಿಮಾ ಟೀಮ್ಗೆ ಕ್ಲಾರಿಟಿ ಇರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಡೇ 1 ಹಿಡಿದು, ಇವಾಗ ಉದಾಹರಣೆಗೆ ಉಪಾಧ್ಯಕ್ಷ, ಅದಕ್ಕೇನೋ ಒಂದು ಕೊಟ್ಟು ನಾನು ತೊಗೊಂಡಿದ್ದೀನಿ, ಆ ಲೆಕ್ಕನೂ ನಾನು ಸೇರಿಸಿದ್ದೀನಿ. ನಾನು ಹೇಳೋದು ನೋಡಪ್ಪ ಬಜೆಟ್ ಇಷ್ಟಾಗಿದೆ. ಸಿನಿಮಾ ಟೀಮಲ್ಲಿ ಒಂದು ಕೋಆರ್ಡಿನೇಷನ್ ಇರಬೇಕು ಸರ್. ಎಷ್ಟೋ ಸಲ ನಾವು ಸೋಲತ್ತು ಕಲಿಬೇಕು. ಪ್ರೊಡ್ಯೂಸರ್ ಆದವನು ಅಲ್ಲಿ ಕೂತಾಗ ಏನಕ್ಕೆ ಕೊಡಬೇಕು ಅಂತ ಕ್ವೆಶ್ಚನ್ ಮಾಡಬೇಕು, ಅವ್ರು ಏನಕ್ಕೆ ಕೊಡಬೇಕು ಅಂತ ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡಬೇಕು ಸರ್. ಯಾಕಂದರೆ ಪ್ರತಿ 1 ರೂಪಾಯಿ ಸಂಪಾದನೆ ಮಾಡೋಕ್ಕೂ ಭಾಳ ಕಷ್ಟ ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಯಾವುದೇ ಕನ್ನಡ ಸಿನಿಮಾ ಇವತ್ತು ಸ್ಯಾಟಲೈಟ್ ಸೇಲ್ ಆಗ್ತಾಯಿಲ್ಲ, ಡಿಜಿಟಲ್ ಸೇಲ್ ಆಗ್ತಾಯಿಲ್ಲ, ಆಡಿಯೋ 3 ಕಾಸಿನ ಬೆಲೆ ಸಿಕ್ಕಿಕೊಡ್ತಾರೆ, ಹಿಂದೆ ಡಬ್ಬಿಂಗ್ ಕೇಳೋರ ಗತಿ ಇಲ್ಲ, ಥಿಯೇಟ್ರಿಕಲ್ ಮುಂಚೆ ಥರ ಯಾರೋ ಬಂದು ಅಡ್ವಾನ್ಸ್ ಕೊಟ್ಟು ಸಿನಿಮಾ ಹಾಕೋಕ್ಕೆ ರೆಡಿ ಇಲ್ಲ. ಎಷ್ಟೋ ಸೆಂಟ್ರ್ಗಳಲ್ಲಿ ನಾನು ಬೇಜಾರಾಗ್ತಿರೋದೇನು ಅಂದರೆ, ಹೆಬ್ಬೂಲಿಯಲ್ಲಿ ಸುಮಾರು ಥಿಯೇಟ್ರ್ಗಳು ಮುಚ್ಚೋಗಿದ್ದು ರೀಓಪನ್ ಮಾಡಿದ್ರು, ಅಂದರೆ ಸಾರಿ ರಾಬರ್ಟಲ್ಲಿ, ಅದೇ ಮದಗಜ ಅಲ್ಲಿ ಒಂದು 5% ಡ್ರಾಪ್ ಆಗಿತ್ತು ಸರ್. ಇವಾಗ ತೆಗೆದು ನೋಡಿದ್ರೆ ನನಗೆ ಸರ್ ಲಿಟ್ರಲಿ 30-40% ಥಿಯೇಟ್ರ್ಗಳು ಮುಚ್ಚಿಬಿಟ್ಟಿದ್ದಾವೆ, ಸಿಂಗಲ್ ಸ್ಕ್ರೀನ್ಗಳು ಪರ್ಮನೆಂಟ್ ಆಗಿ ಸರ್, ಪರ್ಮನೆಂಟ್ ಆಗಿ. ಪಾಪ ನೀವು ಯೋಚನೆ ಮಾಡಿ, ದೊಡ್ಡಿರೋ ಸಿನಿಮಾಗಳು ವರ್ಷಕ್ಕೊಂದು ಬರದೇ ಇದ್ದರೆ ಸರ್, ಇವಾಗ ನನ್ನ ಅಹಮ್ಗೆ ನಾನು 3-4 ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂದರೆ ಇಂಡಸ್ಟ್ರಿ ಅವಕಾಶ ಕೊಟ್ಟಿರೋದಕ್ಕೆ ನೀನು ಹೀರೋ ಆಗಿದೆಯಾ? ಇಂಡಸ್ಟ್ರಿ ಅವಕಾಶ ಕೊಟ್ಟಿರೋದಕ್ಕೆ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ. ಓಕೆ, ನೀವು ಹೀರೋ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಇಂಡಸ್ಟ್ರಿ ಅವಕಾಶ ಕೊಟ್ಟಿದೆ ಅಂತಲೇ ನೀವು ಹೀರೋ ಆಗಿದ್ರೆ, ವರ್ಷಕ್ಕೆ ನೀವು 4 ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ನಾನು ಹೇಳೋದು, ನಾನು ಯಾರ್ದೋ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್, ದರ್ ಇಸ್ ನಥಿಂಗ್ ಟು ಟೇಕ್ ಪರ್ಸ್ನಲ್ ಅಂತ. ಬಟ್ ನಾನು ಹೇಳ್ತಿರೋದೇನು ಅಂದರೆ, ಏನು ಮಾಡ್ತೀರಾ, ಯಾಕಂದರೆ ನಮ್ಮನ್ನು ನಂಬಿಕೊಂಡು ಒಂದು ಇಂಡಸ್ಟ್ರಿ ಕಾಯ್ತಾ ಇದೆ, ಒಂದಷ್ಟು ಥಿಯೇಟ್ರ್ಗಳು ಕಾಯ್ತಾ ಇದೆ, ಒಂದಷ್ಟು ಜನ ಎಕ್ಸಿಬಿಟರ್ಸು ಡಿಸ್ಟ್ರಿಬ್ಯೂಟ್ರ್ಗಳು ಕಾಯ್ತಾ ಇದ್ದಾರೆ, ಪ್ರೊಡ್ಯೂಸರ್ ಕಾಯ್ತಾ ಇದೆ, ಒಬ್ಬ ಲೋಟ ತೊಳೆಯೋನು ಕಾಯ್ತಾ ಇದ್ದಾನೆ ಸರ್. ಒಂದು ಸಿನಿಮಾ ನಡೆದ್ರೆ ಸರ್, ದೊಡ್ಡಿರೋ ಸಿನಿಮಾ ನಡೆದ್ರೆ, ಲೈಕ್ ದರ್ಶನ್ ಸರ್, ಸುದೀಪ್ ಸರ್, ಧ್ರುವ ಸರ್ಜಾ ಅವರು, ಯಶ್ ಅವರು, ಶಿವಣ್ಣ ಸರ್ರು, ಸೊ ರಕ್ಷಿತ್ ಶೆಟ್ಟಿಯವರು ಇರ್ಬೋದು, ರಿಷಬ್ ಶೆಟ್ಟಿಯವರು ಇರ್ಬೋದು, ಇಂಥವ್ರ ಸಿನಿಮಾಗಳು ಬಂದಾಗ ಸರ್ ಅಟ್ಲೀಸ್ಟ್ 120-150 ದಿವಸ ಸಿನಿಮಾ ನಡೀತದೆ. 150 ದಿವಸ ರೇಷನ್ ಸೇಲ್ ಆಯಿತು, ಎಲೆಕ್ಟ್ರಿಕ್ ಅಂಗಡಿಗಳು, ಪೇಂಟ್ ಅಂಗಡಿ, ವುಡನ್ ಅಂಗಡಿ ಸರ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಇಂಥ ವರ್ಗದ ಜನ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಲ್ಲ ಅನ್ನಂಗಿಲ್ಲ ಸರ್, ನಾವೆಲ್ಲರಿಗೂ ಕನೆಕ್ಟಿವಿಟಿ ಇರ್ತೀವಿ. ಬಟ್ ನಾವೆಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂದರೆ, ಕ್ರೈಟೀರಿಯಾನ ಫುಲ್ಫಿಲ್ ಮಾಡೋದ್ರಲ್ಲಿ ನಾವು ಸರ್. ಇವಾಗ ಉದಾಹರಣೆಗೆ, ನಮ್ಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಸಪ್ಲೈ ಯಾವ್ದು ಜಾಸ್ತಿ ಇದೆ, ಈ ಯಾರು ಅಂದರೆ, ಇವಾಗ ಉದಾಹರಣೆಗೆ 26ನೇ ತಾರೀಕು ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಫಸ್ಟ್ ನಾನು ಅನೌನ್ಸ್ ಮಾಡಿದೆ ಸರ್, ಬ್ಯಾಕ್ ಟು ಬ್ಯಾಕ್. ನಾನು 26 ಯಾರು ಮಾಡೇ ಇರಲಿಲ್ವಲ್ಲ, ಒಂದು ಸಿನಿಮಾ ಬಂದಾಗ ಬಿಡ್ರಯ್ಯ, ಇನ್ನೂ ಇದೆ 365 ದಿವಸದಲ್ಲಿ ಎಷ್ಟು ಶುಕ್ರವಾರ ಬರುತ್ತೆ ಸರ್, ರಿಲ್ಯಾಕ್ಸ್ ಆಗಿ ಒಂದು ವಾರ ಮುಂಚೆ ಹಿಂದೆ ಬನ್ನಿರಿ, ಇಲ್ಲ ನನ್ನ ಕೇಳಿದ್ರೆ ನಾನೇ ಮುಂದಕ್ಕೆ ಹೋಗ್ತೀನಿ. ನನಗೆ ಬೇಜಾರಾಗೋದೇನು ಅಂದರೆ, ರಶ್ ಮಾಡಿ ಯಾರ್ದೋ ಒಬ್ಬರು ಪ್ರೆಷರ್ಗೆ ಉಪಾಧ್ಯಕ್ಷ 26ನೇ ತಾರೀಕು ಬರ, ನಂದು ಬಂದುಬಿಡ್ಬೇಕು. ಇವಾಗ ನೋಡಿ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾರಿಗೆ ಲಾಭ? ಎಲ್ಲ ಸ್ಪ್ಲಿಟ್ ಆಯಿತಾ? ಒಂದೋ ಊಟ ನಮ್ಮ ಹತ್ರ ಇದೆ ಸರ್, ಬೆಳಗ್ಗೆ ಟಿಫನ್ ನೀವು ತಿನ್ನಿ, ಮಧ್ಯಾಹ್ನ ಊಟ ನಾನು ತಿಂತೀನಿ, ಸಾಯಂಕಾಲ ಇನ್ನೊಬ್ಬರು ತಿನ್ನಲಿ, ರಾತ್ರಿ ಹಿಂಗೆ 4 ಜನ ಇದ್ರಲ್ಲ ಸರ್, 4 ಜನ ಹಿಂಗೆ ಡಿವೈಡ್ ಮಾಡ್ಕೊಳ್ಳೋದು ಹೆಂಗಿದೆ? ಬೆಳಗ್ಗೆ ಟಿಫನ್ 2 ಇಡ್ಲಿನ 4 ಜನ ಹಂಚ್ಕೊಳ್ಳೋದು ಹೆಂಗಿದೆ ಸರ್? ನಿಮಗೂ ಹೊಟ್ಟೆ ತುಂಬಲ್ಲ, ನನಗೂ ಹೊಟ್ಟೆ ತುಂಬಲ್ಲ, ನಾನು ಹೊಟ್ಟೆ ತುಂಬ ತಿಂತೀನಯ್ಯ, ನನಗಾದರೂ ಬಿಡ್ರಿ, ಇಲ್ಲ ನೀವು ತಿನ್ನು, ನಾನು ಮಧ್ಯಾಹ್ನದ ಊಟ ತಿನ್ಕೋತೀನಿ. ಹಾಂ, ಕ್ಲಾರಿಟಿ ಇಲ್ಲ. ಅದಾದಮೇಲೆ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ಗಳು ಪ್ರಮೋಷನ್ಗಳಿಗೆ ಬಂದಿಲ್ಲಲ್ಲ, ಕೆಲವೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗೆ ಬಂದಿಲ್ಲಲ್ಲ, ಅವ್ರ ಸಂಬಂಧ ಹೆಂಗಿರುತ್ತೆ ಅಂದರೆ, ನಾನು ಇವಾಗ ನಾನು ಈಗಾಗಲೇ ಹೇಳಿದ್ನಲ್ಲ, ಹೋಟ್ಲಿಗೆ ಹೋಗಿ ಊಟ ತಿಂದುಬಿಟ್ಟು ಕೈ ತೊಳ್ಕೊಂಡು ಎದ್ದು ಬಂದರೆ ನೀನು ಯಾರೋ ನಾನು ಯಾರೋ ಇಷ್ಟೇ. ಕೃತಜ್ಞತೆನೇ ಇಲ್ಲ ಅಂದರೆ ಇಂಡಸ್ಟ್ರಿ ಹೆಂಗೆ ಬೆಳೀತದೆ? ಬರೀ ಪ್ರೊಡ್ಯೂಸರ್ ದುಡ್ಡು ಕೊಡೋದ್ರಿಂದ ಇಂಡಸ್ಟ್ರಿ ಬೆಳೀತದ? ಥಿಯೇಟ್ರವನು ಥಿಯೇಟ್ರು ಅವ್ರ ಜಾಗಕ್ಕೆ ಲೆಕ್ಕ ಹಾಕಿ ಸರ್, 40-50 ಕೋಟಿ ಬೆಲೆ ಬಾಳ್ತದೆ, ಅವ್ನ ಬಾಡಿಗೆ ಲೆಕ್ಕ ಆಗಲ್ಲ. ಅವ್ರ ಥಿಯೇಟ್ರ್ಗಳು ಮುಚ್ಕೊಂಡು ಹೋಗಿದ್ರೆ ಇನ್ನೇನು ಮಾಡ್ತಾರೆ? ಎಕ್ಸಿಬಿಟ್ರು, ಅದೇ ಎಕ್ಸಿಬಿಟ್ರು, ಥಿಯೇಟ್ರ್ ಓನರ್ಗಳು, ಡಿಸ್ಟ್ರಿಬ್ಯೂಟ್ರ್ಗಳು ಗಾಂಧಿನಗರದಲ್ಲಿ 100,000 ರೂಪಾಯಿ ಬಾಡಿಗೆ ಕಟ್ಕೊಂಡು ಪಾಪ ಕಾಯ್ಕೊಂಡು ಕೂತಿರ್ತಾರೆ. ಅವ್ರ ಜೀವನ ನಡೆಯೋದು ಹೆಂಗೆ?
ಇವಾಗ ಯೂನಿಟ್ ಅವ್ರ ಜೀವನ ನಡೆಯದಂಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಸೆಟ್ ಡಿಪಾರ್ಟ್ಮೆಂಟ್, ಸರ್ ತುಂಬ ಕಷ್ಟ ಇದೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನು ಮಾಡೋದ್ರಲ್ಲಿ ಏನು ಸರ್ ಕಷ್ಟ ಇದೆ? ನಾನು ಹೇಳೋದು, ಇವಾಗ ಯಾವುದೋ ಒಂದು ಸಿನಿಮಾ ನಾವು ಮಾಡ್ತಾಯಿದ್ದೀವಿ, ಒಂದು ಸ್ಕೆಡ್ಯೂಲ್ ಮಾಡಿಕೊಂಡು ನೀವು ರೆಡಿ ಇರ್ರಿ. ಇವಾಗ ಅಕ್ಷಯ್ ಕುಮಾರ್ ಅಂತ ಇರೋ, ಶಿವಣ್ಣ ಅಂತ ಇರೋ ಕ್ಲಿಯರಾಗಿ ಹೇಳ್ಬಿಡ್ತಾರೆ, ನಾನು ಕೊಡೋದು 40 ದಿವಸ, ಅಷ್ಟಲ್ಲಿ ಸಿನಿಮಾ ಮಾಡಬೇಕು. ದೊಡ್ಡದು ಬರಬೇಕಾ, ನಾನು ಕನ್ವಿನ್ಸ್ ಮಾಡಿದ್ರು ನಾನು 100 ದಿವಸ ಬೇಕಾದ್ರೂ ಕೊಡ್ತೀನಿ. ನಮ್ಮಲ್ಲಿ ಸಿನಿಮಾ ಥಿಯೇಟ್ರಲ್ಲಿ 100 ದಿವಸ ಹೋಗಬೇಕು ಹೊರತು ಎಡಿಟಿಂಗ್ ಟೇಬಲಲ್ಲಿ, ಶೂಟಿಂಗಲ್ಲಿ 200-300 ದಿವಸ ಹೋಗ್ಬಿಡ್ತದೆ. ನಾನು ಹೇಳಿದೆ, ಬಡ್ಡಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನೀವು ತಿನ್ನಂಗಲ್ಲ, ನಾನು ತಿನ್ನಂಗಲ್ಲ. ನಂದೊಂದು ಪಾಲಿಸಿ ಇದೆ ಸರ್, ಡೈರೆಕ್ಟರ್ಗೆ ಒಂದು ರೆಮ್ಯುನರೇಷನ್ ಮಾತಾಡಿದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಯಾಕೆ ಅಂದರೆ ದುಡ್ಡು ಕಡಿಮೆ ಉಳಿಸಿದ್ರು ವೇಸ್ಟೇಜ್ ಎಲ್ಲೂ ಮಾಡಬೇಡ. ಡಿ ಒ ಪಿ ಎಕ್ಸ್ಟ್ರಾ ಲೈಟು ಅವು ಇವು ತರಿಸಿ ಸೆಟ್ ಹಂಗೆ ಹಾಕ್ಬೇಕು ಹಿಂಗೆ ಹಾಕ್ಬೇಕು ಮಾಡಬೇಡ. ಸಿನಿಮಾಗೆ ಬೇಕಾ ಮಾಡು, ತಗೊ ನೀನೊಂದು 10 ಲಕ್ಷ ಎಕ್ಸ್ಟ್ರಾ ತಗೋ. ಹೀರೋಗೆ ಸರ್ ಕರೆಕ್ಟ್ ಟೈಮ್ ಬನ್ನಿ, ಕರೆಕ್ಟ್ ಟೈಮ್ ಹೋಗಿ. ಒಂದು ಕ್ಲಾರಿಟಿ ಇರಬೇಕು ಸರ್, ಒಂದು ಡಿಟ್ಯಾಚ್ಮೆಂಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬಾರ್ದು. ನನಗೇನೋ ಕಷ್ಟ ಇದೆ ಪ್ರೊಡ್ಯೂಸರ್ಗೆ, ನಾನು ಹೋಗಿ ಇರೋ ಹತ್ರ ಹೇಳ್ತೀನಿ ಸರ್ ನಿಮ್ಮ ಪೇಮೆಂಟ್ ಕೊಡಬೇಕಾಗಿತ್ತು, ನಾನು 10 ದಿವಸ ನಿಧಾನಕ್ಕೆ ಕೊಡ್ತೀನಿ ಸರ್. ಡೈರೆಕ್ಟ್ ಹತ್ರ ಹೇಳ್ತೀನಿ, ನೋಡಿದ್ರು ನನ್ನ ಹತ್ರ ಒಂದಷ್ಟಿದೆ, ಇದು ಎಷ್ಟು ದಿನಕ್ಕೆ ಶೂಟಿಂಗ್ ಆಗುತ್ತೆ ಅಷ್ಟಕ್ಕೆ ಮಾಡು ಡಿ ಒ ಪಿಗೆ. ಸೊ ಈ ಕ್ಲಾರಿಟಿ ಇಟ್ಕೊಂಡ್ರೆ ಸರ್ ಸಿನಿಮಾ ನೀಟಾಗಿ ನಡ್ಕೊಂಡು ಹೋಗ್ತದೆ. ನನ್ನ ಹತ್ರ ದುಡ್ಡಿಲ್ಲ, ಹೀರೋ ಫೋನ್ ಮಾಡ್ತಾರೆ ನಾನು ಎತ್ತಕ್ಕೆ, ಉತ್ತರ ಕೊಡೋಕ್ಕೆ ನನಗೆ ಮುಖ ಇಲ್ಲ, ನಾನು ಕೊಡಲ್ಲ. ಹೀರೋಗೆ ನನ್ನ ಮೇಲೆ ಈಗೋ ಬಿಲ್ಡ್ ಆಗ್ತದೆ, ನನ್ನ ಮೇಲೆ ಕೋಪ ಸ್ಟಾರ್ಟ್ ಆಗ್ತದೆ. ಡೈರೆಕ್ಟ್ರಿಗೆ ಹೇಳ್ತಾರೆ, ನೋಡಪ್ಪ ನಂಗೆ ಪೇಮೆಂಟ್ ಬಂದಿಲ್ಲ ನಾನು ಮಾಡಲ್ಲ. ಅಂದರೆ ಅದೇ ವ್ಯವಹಾರದ ಧರ್ಮ. ಬಟ್ ಅಟ್ಲೀಸ್ಟ್ ಒಂದು ಕಮ್ಯುನಿಕೇಷನ್ ಇಟ್ಕೊಂಡ್ರೆ, ಟ್ರಾನ್ಸ್ಪರೆನ್ಸಿ ಇಟ್ಕೊಂಡ್ರೆ, ಒಬ್ರಿಗೊಬ್ರು ಕಷ್ಟ ಸುಖಕ್ಕಾದರೆ ಸರ್ ಯಾರೂ ಫ್ರೀ ಮಾಡೋಕ್ಬೇಡ. ಕರೆಕ್ಟ್. ಆದರೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇಟ್ಕೊಳ್ಳದೆ ಒಂದು ಕ್ಲಾರಿಟಿ ಇರಬೇಕು. ನಾವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ? ಸಿನಿಮಾಗೋಸ್ಕರ. ಒಂದು ಸಿನಿಮಾ ಗೆದ್ದರೆ ನಿಮಗೆ ಗೊತ್ತಿರಲಿ, ಡೈರೆಕ್ಟ್ರು ಜಾಸ್ತಿ ತೊಗೋತಾರೆ, ಹೀರೋ ಜಾಸ್ತಿ ತೊಗೋತಾರೆ, ಡಿ ಒ ಪಿ ಜಾಸ್ತಿ ತೊಗೋತಾರೆ, ಆರ್ಟಿಸ್ಟ್ ಜಾಸ್ತಿ ತೊಗೋತಾರೆ. ಪ್ರೊಡ್ಯೂಸರ್ಗೆ ಮಾತ್ರ ಅಲ್ಲೇ ಇರ್ತಾರೆ. ಅದೇ ರೀತಿ ಯೂನಿಟ್ ಅವರು ಅಲ್ಲೇ ಇರ್ತಾರೆ, ಕ್ಯಾಮ್ರಾ ಅವರು. ಇವಾಗ ಉದಾಹರಣೆಗೆ ನಾನು ಕ್ಯಾಮ್ರಾ ಸಪ್ಲೈ ಮಾಡಿರ್ತೀನಿ, ನಾನು ಕಾಟೆರ ಸಿನಿಮಾಗೆ ನಾನು ಕ್ಯಾಮ್ರಾ ಕೊಟ್ಟಿದ್ದೀನಿ ಸರ್, 100 ಕೋಟಿ ಆಯಿತು. ನೆಕ್ಸ್ಟ್ ನಾನು ಕೇಳಿದ್ರು, ಗುರು 35,000 ಇದೆಯಾ? 30,000 ಕೊಡ್ತೀನಮ್ಮ. ಕೆಲವೊಬ್ಬರು ಮಾತ್ರ ಬೆಳೀತಾ ಇದ್ದಾರೆ, ಇನ್ನು ಬಾಕಿಯವರೆಲ್ಲ ಕೆಳಗಡೆನೆ ಉಳ್ಕೊಂಡಿದ್ದಾರೆ. ನಾವು ಬೆಳೆ ಅಂದರೆ ನಾನು ಬೆಳೆಯೋದು ಬೇರೆ ಸರ್, ನಾವು ಬೆಳೆಯೋದು ಅನ್ನೋ ಪದ ಇದೆಯಲ್ಲ ಅದು ತುಂಬ ತೂಕವಾದ ಪದ. ನಾನು ಬೆಳೆಯೋದ್ರ ಜೊತೆಲಿ ನಮ್ಮೆಲ್ಲರನ್ನ ಅಂದರೆ ಅಕ್ಕಪಕ್ಕ ಇರೋರನ್ನೆಲ್ಲ ಸೇರಿಸಿ ಬೆಳೆಸ್ಕೊಂಡು ಹೋಗಬೇಕು. ಅದೊಂದು ಅಟ್ಮಾಸ್ಫಿಯರ್ ನಮ್ಮಲ್ಲಿ ಕ್ರಿಯೇಟ್ ಆಗಬೇಕು. ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಉಪಾಧ್ಯಕ್ಷ 26ನೇ ತಾರೀಕಿಗೆ ಒಳ್ಳೆ ಟೈಮಿಗೆ ಅಂದರೆ ರಿಲೀಸ್ ಮಾಡ್ತಾಯಿದ್ರು, ರಜೆ ಎಲ್ಲ ಇದೆ. ಕಾಮಿಡಿ ಇಷ್ಟನಾ ನಿಮಗೆ ಉಮಾಪತಿ? ಇಷ್ಟ ಸರ್, ಯಾಕೆಂದರೆ ಎಲ್ಲರಿಗೂ ಇಷ್ಟ ಅಲ್ವ ಸರ್ ಕಾಮಿಡಿ ಸಿನಿಮಾಗಳು ಅಂದರೆ. ಬಟ್ ಇದು ನಾವು ಚೂಸ್ ಮಾಡಿದ್ದಲ್ಲ ಸರ್, ಬೈ ಚಾನ್ಸ್ ಆಗಿ ಬಂದಿದ್ದನ್ನು ನಾವು ಟಕ್ಕಂತ ಪಿಕ್ ಮಾಡಿಕೊಂಡು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಟ್ಟಿದ್ದೀವಿ. ಇದಕ್ಕೆ ಓಕೆ ಓಕೆ ಹೆಂಗೆ ಬಂತು ನಿಮ್ಮ ಹತ್ರ ಇದು ಸರ್? ಫಸ್ಟು ನಾನು ಹೇಳಲಿಲ್ಲ, ನಮ್ಮ ಚಿಕ್ಕಣ್ಣ ಅವರು ಒಂದು ಕತೆ ಹೇಳಿದ್ರು ಮುಂಚೆ, ಅದು ಎಲ್ಲರೂ ಬೇಡ ಅಂದರು. ಈ ಕತೆ ಹೇಳಿದಾಗ ಯಶ್ ಅವರು, ದರ್ಶನ್ ಸರು, ಮತ್ತು ಇನ್ನು ನಮ್ಮ ತರುಣ್ ಸುಧೀರ್ ಅವರು, ಚಂದ್ರಮೋಹನ್, ಅನಿಲ್ ಅವರು, ರಾಜಶೇಖರ್ರು, ಆಮೇಲೆ ಎಡಿಟ್ರು ಪ್ರಕಾಶು, ಡಾಕ್ಟರ್ ಸೂರಿ, ಇನ್ನೂ ಒಂದಷ್ಟು ಜನ ಎಲ್ಲ ಸೇರಿ ಕಥನ ಮಾಡಿದ್ದು. ಸೊ ಫೈನಲಿ ನನ್ನ ಕತೆ ಕೇಳಿದಾಗ ನನಗನ್ಸಿದ್ದು ಉಪಾಧ್ಯಕ್ಷ ಅನ್ನೋ ಟೈಟ್ಲ್ ಇಡಬೇಕು ಅಂತ. ಯಾಕಂದರೆ ಅಧ್ಯಕ್ಷ ಸೀಕ್ವಲ್ ಥರನೇ ಕಾಣ್ತಾ ಇದೆ, ಅದಕ್ಕೆ ಲಿಂಕ್ ಮಾಡಿಬಿಟ್ಬಿಡೋಣ ಅಂದಮೇಲೆ ಇನ್ನೊಂದು ವರ್ಷ ರೆಡಿಯಾಗಿ ಉಪಾಧ್ಯಕ್ಷ ಈ ಹಂತಕ್ಕೆ ಬಂದು ನಿಂತ್ಕೊಂಡು ಶರಣ್ ಅವರು ಕಾಣಿಸ್ಕೊಂಡಿದ್ದಾರೆ. ಇದ್ದಾರೆ ಸರ್ ಶರಣ್ ಅವರು. ನೋಡಿದೆ ನಾನು, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಶರಣ್ ಸರ್ ಸಿನಿಮಾ ಪೂರ್ತಿ ಇಲ್ಲ, ಈಗಾಗಲೇ ಒಂದಷ್ಟು ಬ್ಲೇಮ್ ಇದೆ ಸರ್. ಯಾರೋ ಒಂದು ಆರ್ಟಿಸ್ಟ್ ಮುಖ ತೋರಿಸ್ಬಿಟ್ಟು ಸಿನಿಮಾ ಪೂರ್ತಿ ಇವರೇ ಇದೆ ಅಂತ ಯಾಮರ್ಸೋದು, ನನಗೆ ಯಾಮರ್ಸೋ ಅವಶ್ಯಕತೆ ಇಲ್ಲ. ಶರಣ್ ಸರ್ರು ಪಾಪ ಮೆಚ್ಚಿ 1 ರೂಪಾಯಿ ತೊಗೊಳ್ಳದೆ ಸರ್ ಫ್ರೀ ಆಫ್ ಕಾಸ್ಟ್ ಬಂದು ಮಾಡಿಕೊಟ್ರು. ಅದು ನಮ್ಮ ಮೇಲೆ, ಸಿನಿಮಾ ಮೇಲಿರೋ ಚಿಕ್ಕಣ್ಣವ್ರ ಮೇಲಿರೋ ಗೌರವಕ್ಕೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಸರ್, ಎಲ್ಲೂ ಇದೊಂದು ಬೇಕಾಗಿತ್ತಾ ಅನ್ನೋ ಥರ ಯಾವುದೂ ಇಲ್ಲ. ಎಲ್ಲದು ಬಂದು ರಿಕ್ವೈರ್ ಇರುವಂಥದ್ದನ್ನು ಪರ್ಫೆಕ್ಟಾಗಿ ಟೈಲರ್ ಮೇಡ್ ಥರ ಮಾಡಿ ಜನಗಳು ಬಂದು ತರ್ತಾ ಇದ್ದೀವಿ. ಹೀರೋಯಿನ್ ಫಸ್ಟ್ ಟೈಮ್ ಮಾಡ್ತಿರೋದು? ಹೀರೋಯಿನ್ನ ಸರ್? ಹೀರೋಯಿನ್ ಹೌದೌದು ಸರ್, ಸೀರಿಯಲಲ್ಲಿ ಮಾಡ್ತಾಯಿದ್ರು. ಓಕೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಏನು ಹೆಸರು? ಮಲೈಕಾ ಅಂತ. ಮಲೈಕಾ ವಸುಪಾಲ್ ಅಂತ. ಸೊ ಹಾಗೆ ನಮ್ಮ ಇವರು ಯಾರು ಈ ವಿಲನ್ ಮಾಡಿದ್ದಾರೆ ರವಿಶಂಕರ್ ಅವರು, ಅವರು ಚಿಕ್ಕಣ್ಣ ಎಲ್ಲ ಇದ್ದಾಗ ಒಂದು ಪ್ಯಾಕೇಜ್ ಅಂತ ಅನಿಸುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಭರ್ಪೂರ್ ಅಂತ ಗೊತ್ತಾಗುತ್ತೆ. ನನಗೆ ಒಂದು ಇಷ್ಟ ಆಗಿದ್ದೇನೆಂದರೆ ಸಿನಿಮಾದಲ್ಲಿ ಒಂದು ಹಾಡಲ್ಲಿ ನಮ್ಮೆಲ್ಲ ಅಣ್ಣವರಿಂದ ಹಿಡ್ಕೊಂಡು ಬ್ಯೂಟಿಫುಲ್ ಆಗಿ ಬಂದಿದೆ. ನಿಜ ಸರ್, ಅದೊಂದು ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ಏನಂದರೆ ಸ್ಟಾರ್ ವಾರ್ಸ್ ಬೇಡ ಅನ್ನೋದಷ್ಟೇ ಸರ್. ಅಪ್ಪು ಸರ್ ಹೇಳಿದರು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಬೇಡ ಇಲ್ಲಿ ಅಂತ. ಸೊ ಹಂಗೆ ಅದೊಂದು ಮೆಸೇಜ್ ಇರಲಿ ಅಂತೇಳಿ ಅದೊಂದು ಇಂಟ್ರೊಡಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ವಂಡರ್ಫುಲ್.